ನಮಸ್ತೆ ನನ್ನ ಹೆಸರು ಸುಮಿತ್ರಾ ಅಂತ ನಾನು ಅವನೆಲ್ಲ ಅವಳು ಸಿನಿಮಾಲಿ ನಾನು ಒಂದು ನಟನೆ ಒಂದು ಹ್ಯಾಕ್ಟ್ ಮಾಡಿ ಅಂತರು ನಾನು ಸಂಚಾರಿ ವಿಜಯ್ ಇಬ್ಬರೂ ಸೇರಿ ನಾನೊಂದು ಪಾತ್ರ ಮಾಡಿದ್ದೀನಿ ನಾನಿ ಪಾತ್ರ ಅಂತ ಸಂಚಾರಿ ಬಂದು ನಾತಿ ಚೇಲ ಒಂದು ಪಾತ್ರ ಮಾಡಿದ್ದಾರೆ ಸೊ ಸಂಚಾರಿ ವಿಜಯ್ ನಾನು ಬಂದು ಒಂದು ಎರಡು ತಿಂಗಳು ಸಿನಿಮಾಲಿ ಕೆಲಸ ಮಾಡಿದ್ದೀವಿ ಸಂಸಾರಿ ವಿಜಯ್ ಜೊತೆಗೆ ಜೊತೇಲಿ ಕುತ್ಕೊಂಡು ಊಟ ಮಾಡಿದ್ದೀವಿ ಸಂಸಾರಿ ಬಂದು ಜೊತೇಲಿ ಬಂದು ನಾವು ತುಂಬ ಒಡನಾಟಗಳು ಇಟ್ಕೊಂಡಿದ್ವಿ ಅವ್ರದ್ದು ನಮ್ಮದು ಫ್ರೆಂಡ್ಸಿಪ್ ಬಂದು ತುಂಬ ಗಟ್ಟಿಯಾಗಿತ್ತು ಹೇಗೆ ಅಂದರೆ ಅವರು ನಾ ಅವರು ನಟನೆ ಮಾಡೋದಕ್ಕೋಸ್ಕರ ನಮ್ಮ ಒಂದು ಕ್ಯಾರೆಕ್ಟ್ರ್ ಮಾಡೋದಕ್ಕೋಸ್ಕರ ನಮ್ಮ ಹತ್ರ ತುಂಬ ಸಹಜವಾಗಿ ಒಂಥರ ಕ್ಲೋಸ್ ಆಗಿ ನಾನು ನನ್ನ ನಮ್ಮ ಹತ್ರ ನಡ್ಕೊಳ್ತಾಯಿದ್ರು ನಡ್ಕೊಳೋ ಟೈಮಲ್ಲಿ ಅವರು ಎಲ್ಲನೂ ಇನ್ಪುಟ್ ತೊಗೊಳ್ತಾಯಿದ್ರು ಹೇಗೆ ಹಾವ ಭಾವಗಳು ನಮ್ದು ಇರುತ್ತೆ ಹೇಗೆ ಅವರು ನಟಿಸ್ಬೇಕು ಅನ್ನೋದು ಅವರು ಇದ್ರು ಸೊ ಈ ನಾನು ಅವನೆಲ್ಲ ಅವಳು ಸಿನಿಮಾ ಈ ಎರಡು ತಿಂಗಳು ನಾನು ಕೆಲಸ ಮಾಡೋವಾಗ ಆ ಸಂಚಾರಿ ವಿಜಯ್ ನನ್ನ ಫ್ರೆಂಡ್ಶಿಪ್ ಗಟ್ಟಿಯಾಯಿತು ಈ ಸಿನಿಮಾಗೆ ಚಾನ್ಸ್ ಕೊಟ್ಟಿರೋಂಥ ರವಿಗರ್ಣಿಯವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ದೇವರು ಡೈರೆಕ್ಟ್ರು ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇದು ಒಂದು ಕಡೆ ಸಂತೋಷ ತೊಗೊಂಬಂದು ಕೊಡುವಂಥ ವಿಷಯ ಒಂದು ಎರಡು ನ್ಯಾಷನಲ್ ಅವಾರ್ಡ್ ಬಂದಿರೋ ಒಂದು ಸಂತೋಷ ಆ ಸಿನಿಮಾಗೆ ಯಾಕಂದ್ರೆ ಸೇ ನಮ್ಮ ಪಾತ್ರಕ್ಕೆ ಒಂದು ನ್ಯಾಷನಲ್ ಅವಾರ್ಡ್ ಕನ್ನಡ ಸಿನಿಮಾಗೆ ತೊಗೊಂಬಂದು ಕೊಟ್ಟಿದೆ ಅಂದರೆ ನಮಗೂ ಎಲ್ಲೋ ಒಂದು ಕಡೆ ಹೆಮ್ಮೆ ತೊಗೊಂಡು ಬರುವಂಥ ಒಂದು ವಿಷಯ ಹೆಮ್ಮೆ ಬಂದಿದೆ ಹೆಮ್ಮೆ ತೊಗೊಂಡು ಬರ್ತ ಕೊಡೋವಂಥ ವಿಷಯ ಎಲ್ಲ ಹೆಮ್ಮೆ ಬಂದುಬಿಟ್ಟಿದೆ ಅನ್ಕೊಳೋ ಟೈಮಲ್ಲಿ ಈ ಈಗ ಒಂದು ಇನ್ಸಿಡೆಂಟ್ ನಡೆದಿರೋದು ನೋಡಿದ್ರೆ ಎಲ್ಲೋ ಬೇಸರ ತೊಗೊಂಬಂದು ಇದೆ ಸಂಚಾರಿ ವಿಜಯ್ ಅವರಿಗೆ ಈ ಥರ ಆಗಬಾರ್ದಾಗಿತ್ತು ಈ ಥರ ಆಗ್ಬಿಟ್ಟಿದೆ ನಮಗೂ ಎಲ್ಲೋ ಒಂದು ಕಡೆ ತುಂಬ ಸಂಕಟ ಆಗ್ತಾಯಿದೆ ತುಂಬ ದುಃಖ ಆಗ್ತಾಯಿದೆ ಏನೋ ನಾವು ಹೇಳ್ಕೊಳಕ್ಕಾಗ್ದೇ ಆಗಿದೆ ಯಾಕಂದರೆ ಒಂದು ಒಳ್ಳೆ ಅದ್ಭುತ ಒಂದು ನಟನೆ ಮಾಡುವಂಥ ಒಂದು ವ್ಯಕ್ತಿ ಇವತ್ತು ಕನ್ನಡ ಸಿನಿಮಾದಲ್ಲಿ ಎಲ್ಲೋ ಒಂದು ಕೊಂಡಿಗಳು ಒಂದೊಂದೇ ಕಲಚಿ ಕಲಚಿ ಬೀಳೋ ಥರ ಆಗಿಬಿಟ್ಟಿದೆ ನಮಗಂತೂ ಅದು ದೇವರು ಭಾಗ್ಯ ಕೊಟ್ಟಿಲ್ಲ ಎಲ್ಲೋ ಒಂದೊಂದು ಸ ಒಂದು ಒಂದು ಸಣ್ಣ ಪುಟ್ಟ ಪಾತ್ರಗಳನ್ನ ಮಾತ್ರ ಸಿಗ್ತಾ ಇದೆ ಸೊ ಅವ್ರಿಗೆ ಒಳ್ಳೊಳ್ಳೆ ಪಾತ್ರಗಳು ಸಿಗ್ತಾಯಿದೆ ಅವ್ರು ಬೆಳೀತಾ ಇರೋದು ನೋಡಿ ತುಂಬ ಹೆಮ್ಮೆ ಪಡ್ತಾಯಿದೆ ಅವ್ರಿಗೆ ಈಗ ಹಾಗಿರೋ ಇನ್ಸಿಡೆಂಟ್ ನೋಡಿದ್ರೆ ಹೇಳ್ಕೊಳಕ್ಕಾಗ್ತಾಯಿಲ್ಲ ಅದು ಪ್ರತಿಯೊಬ್ಬರಿಗೂ ಇರುವಂಥ ನೋವೇ ನಮಗೂ ಇದೆ ನೋವು ಅವ್ರಿಗೆ ಒಂದು ನಾನು ನನಗೂ ಗೊತ್ತಿಲ್ಲ ನಾನು ಏನು ಅಂತಲೂ ಫುಲ್ಲು ಡೀಟೇಲಾಗಿ ಗೊತ್ತಿಲ್ಲ ನಾನು ಟಿ ವಿ ಮುಖಾಂತರ ತಮ್ಮ ಮಾಧ್ಯಮ ಮುಖಾಂತ್ರನೇ ನಾನು ತಿಳ್ಕೊತಾಯಿದ್ದೀನಿ ಏನು ಆ ಬ್ರೈನ್ ಬಂದು ಡೆತ್ ಇದೆ ಒನ್ ಪಾಯಿಂಟ್ ಇದೆ ಟೂ ಪಾಯಿಂಟ್ಸ್ ಇದೆ ತ್ರೀ ಪಾಯಿಂಟ್ಸ್ ಇದೆ ಅನ್ನೋ ಹೇಳ್ತಾರ ಟೈಮಲ್ಲಿ ಎಲ್ಲೋ ಕ ಹೋಗ್ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡು ಖಂಡಿತವಾಗಿ ಅವ್ರು ಹೋಗಿಲ್ಲ ಇನ್ನೂ ಇದ್ದಾರೆ ಅವರು ಹೋಗೋ ಸಂದರ್ಭ ಬಂದರೆ ದೇವರು ಕರ್ಕೊಳ್ತಾರೆ ಆದ್ರೂ ಒಂದು ಕಡೆ ದುಃಖ ಇದೆ ಅದು ಹೇಗೆ ಹೇಳ್ಕೊಳೋದು ಅದೆಲ್ಲ ಹೇಳ್ಕೊಳೋಕೆ ಈ ಸಮಯ ಅಲ್ಲ ಆದ್ರೂ ಹೇಳ್ಕೊಳೋ ಪರಿಸ್ಥಿತಿ ಬಂದುಬಿಟ್ಟಿದೆ ಏನದು ಅವರು ಅಂಗಾಂಗಗಳನ್ನ ದಾನ ಮಾಡಿ ಅಂತ ಹೇಳಿದವಾಗ ಅದು ಒಂದು ಕಡೆ ಅವರು ಎಲ್ಲೋ ಒಂದು 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 ಮನುಷ್ಯನಾಗ ಹುಟ್ಟಿ ಎಲ್ಲೋ ಗೆದ್ದು ಬಂದಿರೋ ಹಾಗೆ ಇದೆ ಸರ್ ಸಿನ್ಮಾ ಸಿನಿಮಾ ಮುಗ್ದಾಗಿಂದ ನಾವು ಮೊಬೈಲ್ ಕ್ವಾಂಟಿಟಲ್ಲಿ ಎಲ್ಲ ಇರಲಿಲ್ಲ ನಾವು ಎಲ್ಲನ ನೋಡಿದಾಗ ಎಲ್ಲನ ಫಂಕ್ಷನ್ ಎಲ್ಲನ ನೋಡಿದಾಗ ನಾವು ಹೇಗೆ ಬಾಂಧವ್ಯ ಆಗಿದ್ದು ಮಾತಾಡ್ಕೊಂತ ಒಂದು ಪ್ರಿನ್ಸಿಪಲ್ಲಿ ಆ ಥರ ನಾವು ಮಾತಾಡ್ಕೊಳ್ತಾಯಿದ್ವು ನನ್ನ ನನ್ನ ಒಪಿನಿಯನ್ ಏನಂದ್ರೆ ಅವ್ರು ಬದುಕು ಬರಬೇಕು ಅನ್ನೋದು ನನ್ನ ನನ್ನ ಒಪಿನಿಯನ್ನು ಅವ್ರು ಬದುಕು ಬಂದರೆ ಒಳ್ಳೇದು ಅನಿಸುತ್ತೆ ನನ್ನ ಮನಸ್ಸಿಗೆ ಒಳ್ಳೇದಲ್ಲ ಒಳ್ಳೇದಾಗುತ್ತೆ ಅಂತ ಅನಿಸುತ್ತೆ ಒಂದು ಕಡೆ ಅದು ಆಗ್ತಾಯಿಲ್ಲ ದಯವಿಟ್ಟು ನಾನು ತಪ್ಪಾಗಿನ ಮಾತಾಡಿದರೆ ಚೆಂದಿಸಿ